ಟ್ವಿಟರ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹಗರಣಗಳ ವಾರ್ ಜೋರಾಗಿದ್ದು ಎರಡೂ ಪಕ್ಷಗಳು ಪರಸ್ಪರ ಆರೋಪ ಮಾಡಿ ಟ್ವೀಟ್ ಮಾಡ್ತಾ ಇದೆ ಸದ್ಯಕ್ಕೆ ಬೆಂಗಳೂರಿನ ರಾಜಕಾಲುವೆ ಒತ್ತುವರಿ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಬಿಜೆಪಿಯ ಕಾಲೆಳೆದಿದೆ ಮಾಧ್ಯಮ ವರದಿಗಳನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಕಿತ್ತಾಟ ಅಂತ ವ್ಯಂಗ್ಯವಾಡಿದೆ ಧಮ್ಮು ತಾಕತ್ತು ಎಲ್ಲವೂ ಅಮಾಯಕರ ಬಡವರ ಮೇಲೆ ಮಾತ್ರವೇ ರಾಜಕಾಲುವೆ ಒತ್ತುವರಿ ವಿಚಾರದಲ್ಲಿ ಬಿಜೆಪಿ ಕಾಲೆಳೆದ ಕಾಂಗ್ರೆಸ್ ಒತ್ತುವರಿಯ ಬಗ್ಗೆ ಸರ್ಕಾರದಲ್ಲೇ ಸ್ಪಷ್ಟತೆ ಇಲ್ಲವಾಗಿದೆ ಬಿಜೆಪಿಯ ದಮ್ಮು ತಾಕತ್ತು ಎಲ್ಲವೂ ಅಮಾಯಕರ ಬಡವರ ಮೇಲೆ ಮಾತ್ರವೇ ಪ್ರಭಾವಿಗಳ ಅತಿಕ್ರಮಣದ ಮೇಲೆ ಜೆಸಿಬಿಗಳು ಹೋಗುವುದಿಲ್ವೇ ಅಂತ ಕಿಡಿಕಾರಿದೆ ಅಲ್ಲದೆ ಈ ಕುರಿತು ಸರಣಿ ಟ್ವೀಟ್ ಮಾಡುವ ಮೂಲಕ ವಾಗ್ದಾಳಿ ನಡೆಸಿರುವ ರಾಜ್ಯ ಕಾಂಗ್ರೆಸ್ ರಾಜ್ಯ ಕಾಲುವೆ ಒತ್ತುವರಿ ವಿಚಾರದಲ್ಲಿ ಲಿಂಬಾವಳಿ ವರ್ಸಸ್ ಅಶೋಕ್ ಕಿತ್ತಾಟವು ಬೆಂಗಳೂರಿನ ಹಿಡಿತಕ್ಕೆ ಬಿಜೆಪಿಯಲ್ಲಿ ನಡೆಯುತ್ತಿರುವ ಪೈಪೋಟಿಯಾಗಿದೆ ಒತ್ತುವರಿ ಬಗ್ಗೆ ಸರ್ಕಾರದಲ್ಲೇ ಸ್ಪಷ್ಟತೆ ಇಲ್ಲವಾಗಿದೆ ಶಾಸಕರದ್ದು ಒಂದು ಮಾತು ಸಚಿವರದ್ದು ಮತ್ತೊಂದು ಮಾತು ಇದು ಉಸ್ತುವಾರಿಗಾಗಿ ಮೇಲಾಟವೋ ಅಥವಾ ಪ್ರಭಾವಿಗಳ ಪರ ಲಾಭಿಯೋ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ ಅಂತ ಪ್ರಶ್ನಿಸಿದೆ ಬಡವರ ಮೇಲೆ ನುಗ್ಗುವ ಜೆಸಿಬಿಗಳು ಪ್ರಭಾವಿಗಳ ಅತಿಕ್ರಮಣದ ಕಡೆ ಹೋಗದಿರುವುದಕ್ಕೆ ಸರ್ಕಾರ ಪ್ರಭಾವಿಗಳ ರಕ್ಷಣೆ ನಿಂತಿರುವುದಕ್ಕೆ ಲಿಂಬಾವಳಿ ವರ್ಸಸ್ ಅಶೋಕ್ ಗುದ್ದಾಟವು ಕೊಡ್ತದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ ಬಡವರ ಮೇಲೆ ಸವಾರಿ ಮಾಡುವುದು ಮಾತ್ರ ಶೌರ್ಯವೇ ಅಂತ ಟೀಕಿಸಿದೆ ಇನ್ನು ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ತುಮಕೂರಿನ ಚಿಕ್ಕನಾಯ್ಕನಹಳ್ಳಿಯಲ್ಲಿ ಬಿಜೆಪಿಯ ಮಾಜಿ ಶಾಸಕ ಕಿರಣ್ ಕುಮಾರ್ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಜಿಲ್ಲೆಯಲ್ಲಿನ ಪೈಪ್ಲೈನ್ ಕಾಮಗಾರಿ ರಸ್ತೆ ಕಾಮಗಾರಿಗಳು ಕಳಪೆಯಿಂದ ಕೂಡಿದೆ ಅಂತ ಆರೋಪಿಸಿದ್ದಾರೆ ಫಾರ್ಟಿ ಪರ್ಸೆಂಟ್ ಸರ್ಕಾರದ ಕಮಿಷನ್ ಕರ್ಮಕಾಂಡಗಳು ಸ್ವತಃ ಬಿಜೆಪಿಗರೇ ಬಯಲು ಮಾಡ್ತಾ ಇದ್ದಾರೆ ಕಮಿಷನ್ ಆರೋಪಕ್ಕೆ ಸಾಕ್ಷಿ ದಾಖಲೆ ಕೇಳ್ತಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಈಗ ನಿಮ್ಮವರೇ ನಿಮ್ಮವರ ಬಗ್ಗೆ ಕಮಿಷನ್ ಆರೋಪ ಮಾಡಿದ್ದಾರೆ ಈ ಸಾಕ್ಷಿ ಸಾಕೆ ನಿಮ್ಮವರೇ ಕಮಿಷನ್ ಸತ್ಯ ಹೇಳ್ತಾ ಇರುವಾಗ ಇನ್ಯಾವ ಸಾಕ್ಷಿ ಬೇಕು ಅಂತ ಪ್ರಶ್ನಿಸಿದೆ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಯೋಜನೆಯಲ್ಲಿ ಸರ್ಕಾರ ಮಹಾ ವಂಚನೆ ನಡೆಸಿದೆ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ ಹತ್ತೊಂಬತ್ತು ಕೊನೆಯ ದಿನಾಂಕವೆಂದು ಬಿಬಿಎಂಪಿ ಘೋಷಿಸಿದೆ ಆದ್ರೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಅನ್ನ ನಿಷ್ಕ್ರಿಯಗೊಳಿಸಿ ವಂಚಿಸ್ತಾ ಇದೆ ಬಿಬಿಎಂಪಿ ಆಯುಕ್ತರೇ ವೆಬ್ಸೈಟ್ ಲೋಪಕ್ಕೆ ಕಾರಣವೇನು ಹೆಸರು ಬದಲಾಯಿಸೋದೇ ಸಾಧನೆ ಅಂದುಕೊಂಡಿರುವ ಬಿಜೆಪಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯನ್ನ ನಾಮಕರಣಕ್ಕೆ ಮಾತ್ರ ಸೀಮಿತಗೊಳಿಸಿದೆ ಕೆಕೆಆರ್ಡಿಬಿ ಅವ್ಯವಹಾರ ತಡೆಗಟ್ಟಲಿಲ್ಲ ಅನುದಾನ ನೀಡಲಿಲ್ಲ ಘೋಷಣೆಯಾದ ಅನುದಾನ ತಲುಪಲಿಲ್ಲ ಪ್ರಾದೇಶಿಕ ಅಸಮತೋಲನ ನಿವಾರಿಸುವ ಯಾವುದೇ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಲಿಲ್ಲ ಅಂತ ಕಿಡಿಕಾರಿದೆ ಹಾಗೆಯೇ ಬಿಜೆಪಿ ಸರ್ಕಾರದ ಹಗರಣಗಳ ಕಂಠಿಹಾರಕ್ಕೆ ಮತ್ತೊಂದು ಮುಂತಿನ ಮಣಿ ಸೇರ್ಪಡೆಯಾಗಿದ್ದು ನಲ್ಲಿ ನಡೆದ ನೂರು ಕೋಟಿ ರೂಪಾಯಿ ಮೊತ್ತದ ಅಕ್ರಮವನ್ನ ಸಂಸ್ಥೆಯ ನಿರ್ದೇಶಕರೇ ಬಯಲಿಗೆಳೆದಿದ್ದಾರೆ ಸಿಎಂ ಅವರೇ ಭ್ರಷ್ಟಾಚಾರಕ್ಕೆ ಮುಕ್ತ ಅವಕಾಶ ಕಲ್ಪಿಸೋದೇ ನಿಮ್ಮ ಆಡಳಿತದ ಏಕೈಕ ಅಜೆಂಡಾವೇ ಅಥವಾ ಯಾವ ವ್ಯವಸ್ಥೆಯೂ ನಿಮ್ಮ ನಿಯಂತ್ರಣದಲ್ಲಿಲ್ವೆ ಸರ್ಕಾರದ ಭ್ರಷ್ಟಾಚಾರ ಕಿರೀಟಧಾರಿ ಬೊಮ್ಮಾಯಿಯವರೇ ಇನ್ನೆಷ್ಟು ಅಕ್ರಮಗಳಿವೆ ಅಂತ ಪ್ರಶ್ನಿಸಿದ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ಪಟ್ಟಿಯನ್ನ ಟ್ವೀಟ್ ಮಾಡಿದೆ ಬಿಜೆಪಿ ಸರ್ಕಾರದ ಹಗರಣಗಳು ನೇಮಕಾತಿ ಹಗರಣಗಳು ಪರೀಕ್ಷಾ ಅಕ್ರಮಗಳು ಬೋರ್ವೆಲ್ ಹಗರಣ ಗಂಗಾ ಕಲ್ಯಾಣ ಹಗರಣ ಪಿಎಸ್ಐ ಕೆಪಿಎಸ್ಸಿ ಹಗರಣ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣ ಬಿಡಿಎ ಹಗರಣ ಸ್ಮಾರ್ಟ್ ಸಿಟಿ ಹಗರಣ ಬಿಬಿಎಂಪಿ ಭ್ರಷ್ಟಾಚಾರ ಮೊಟ್ಟೆ ಹಗರಣ ಎಂಎಸ್ಐಎಲ್ ಹಗರಣ ಗೋಣಿಚೀಲ ಹಗರಣ ಒಟ್ಟಿನಲ್ಲಿ ಬಿಜೆಪಿಯವರ ಸಾಲು ಸಾಲು ಭ್ರಷ್ಟಾಚಾರದ ಕರ್ಮ ಕಂಡ ಜಗಜ್ ಜಾಹೀರಾಗಿದೆ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ